ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಲ್ಲೇಶ್ವರದಲ್ಲಿರೋ ನ್ಯೂ ಕೃಷ್ಣ ಭವನ ಅಂತ, ಇದು ತುಂಬ ಹಳೆಯದಾದ ಹೋಟೆಲು. ಇಲ್ಲಿ ಕೂಡ ದೋಸೆ ತುಂಬಾ ಫೇಮಸ್ಸು ಅಂತ ಕೇಳಿದ್ದೀನಿ. ಇದು ಸೌತ್ ಇಂಡಿಯನ್ ರೆಸ್ಟೋರೆಂಟು. ಇಲ್ಲಿ ನಾನು ದೋಸೆ ತಿನ್ನೋಕೆ ಬಂದಿದ್ದೀನಿ, ಬನ್ನಿ ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಫ್ರೆಂಡ್ಸ್, ಇದು ನ್ಯೂ ಕೃಷ್ಣ ಭವನ ಅಂತ, ಮಲ್ಲೇಶ್ವರಂನ ಮಂತ್ರಿ ಮಾಲ್ ಎದುರುಗಡೆ ಇದೆ. ಮೆಟ್ರೋ ಸ್ಟೇಷನ್ನಿಂದ ತುಂಬ ಹತ್ತಿರದಲ್ಲಿದೆ, ನಿಮಗೆ ವಾಕೇಬಲ್ ಡಿಸ್ಟೆನ್ಸಲ್ಲಿದೆ, ಎದುರುಗಡೆ ಕಾಣಿಸುತ್ತೆ, ದೂರ ಇಲ್ಲ, ಬರೋಕ್ಕೂ ಈಸಿ ಇದೆ. ಇದು ಒಂದು ಸೌತ್ ಇಂಡಿಯನ್ ರೆಸ್ಟೋರೆಂಟು. ಫ್ರೆಂಡ್ಸ್, ನೀವು ನೋಡ್ತಿರೋ ಹಾಗೆ ರಾಗಿ ಇಡ್ಲಿ, ಸ್ಟಫ್ಡ್ ಇಡ್ಲಿ, ಬಟನ್ ಇಡ್ಲಿ, ಗ್ರೀನ್ ಮಸಾಲ ಇಡ್ಲಿ, ಉಡುಪಿ ಶಾವಿಗೆ, ಉಡುಪಿ ಬನ್ಸು, ಮಂಗಳೂರು ನೀರು ದೋಸೆ, ಉಡುಪಿ ಗುಳಿಯಪ್ಪ, ರಾಗಿ ದೋಸೆ, ಎಲ್ಲ ಹಳೇ ತಿಂಡಿಗಳೆಲ್ಲ ಇಲ್ಲಿ ಸಿಗುತ್ತೆ. ಇದು ಬೆಂಗಳೂರಲ್ಲಿ ಅತಿ ಹಳೇದಾದ ಹೋಟೆಲ್ಗಳಲ್ಲಿ ಒಂದಂತೆ. ಆದರೆ ಕ್ಲೀನನ್ನು ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಶನಿವಾರ ಹಾಗೂ ಭಾನುವಾರ ಹೋಳಿಗೆ ಊಟ ಹಾಗೂ ಕೊಟ್ಟೆ ಕಡುಬು, ಉಡುಪಿ ಶಾವಿಗೆಯನ್ನು ಮಾಡಲಾಗುತ್ತಂತೆ. ಗ್ರೀನ್ ಮಸಾಲ ಇಡ್ಲಿ, ಮಂಗಳೂರು ನೀರು ದೋಸೆ, ಗೊಜ್ಜು ಅವಲಕ್ಕಿ, ಬಟನ್ ಇಡ್ಲಿ, ರಸಂ ಇಡ್ಲಿ, ಹಲವಾರು ಬಗೆಯ ಇಡ್ಲಿ ದೋಸೆಗಳು ಇಲ್ಲಿ ಸಿಗುತ್ತವೆ. ಫ್ರೆಂಡ್ಸ್, ನೀವು ಮೆನು ಕಾರ್ಡನ್ನು ನೋಡ್ತಾ ಇರಬಹುದು, ಬಗೆ ಬಗೆಯ ಇಡ್ಲಿಗಳು ಹಾಗೂ ದೋಸೆಗಳು ಇಲ್ಲಿ ಸಿಗುತ್ತೆ. ದಕ್ಷಿಣ ಭಾರತದ ವಿವಿಧ ತಿಂಡಿಗಳೆಲ್ಲ ಇಲ್ಲಿ ಸಿಗುತ್ತೆ. ನಾನಿವತ್ತಿಲ್ಲಿ ಗ್ರೀನ್ ಮಸಾಲ ಇಡ್ಲಿ ಹಾಗೂ ಓಪನ್ ಬಟರ್ ಮಸಾಲ ದೋಸೆ ಟ್ರೈ ಮಾಡಿದೆ. ಗ್ರೀನ್ ಮಸಾಲ ಇಡ್ಲಿನಲ್ಲಿ ಪುಟ್ ಪುಟ್ ಇಡ್ಲಿಯನ್ನು ಪಾಲಕ್ ಗ್ರೇವಿನಲ್ಲಿ ಡಿಪ್ ಮಾಡಲಾಗಿತ್ತು, ಅದರ ಮೇಲುಗಡೆ ಟೊಮ್ಯಾಟೊ ಸ್ಲೈಸನ್ನು ಹಾಕ್ಕೊಟ್ಟಿದ್ರು. ಗ್ರೀನ್ ಮಸಾಲ ಇಡ್ಲಿನ ಮೊದಲು ಟೇಸ್ಟ್ ಮಾಡಿದೆ. ಗ್ರೀನ್ ಮಸಾಲ ಇಡ್ಲಿನಲ್ಲಿ ಪಾಲಕ್ ಗ್ರೇವಿ ಇಷ್ಟ ಆಯಿತು. ಚಿಕ್ಕ ಚಿಕ್ಕ ಇಡ್ಲಿ ಕೂಡ ಡಿಫ್ರೆಂಟ್ ಆಗಿತ್ತು, ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಮಜಾ ಟೇಸ್ಟ್ ಕೊಡ್ತಾ ಇತ್ತು. ಒಟ್ಟಿನಲ್ಲಿ ನನಗಿಷ್ಟ ಆಯಿತು ಗ್ರೀನ್ ಮಸಾಲ ಇಡ್ಲಿ. ಆಮೇಲೆ ನಾನು ದೋಸೆ ಟ್ರೈ ಮಾಡಿದೆ. ಓಪನ್ ಬಟರ್ ಮಸಾಲ ದೋಸಾದಲ್ಲಿ ಮೇಲ್ಗಡೆ ಬೆಣ್ಣೆಯನ್ನು ಹಾಕಿದ್ರು, ಸಾಕಷ್ಟು ಬೆಣ್ಣೆಯನ್ನು ಹಾಕಿದ್ರು. ಕೆಳಗಡೆ ಆಲೂಗಡ್ಡೆ ಪಲ್ಯ ಇತ್ತು. ದೋಸೆ ಮೇಲೆ ಚಟ್ನಿ ಪುಡಿಯನ್ನೆಲ್ಲ ಸ್ಪ್ರೆಡ್ ಮಾಡಿದ್ರು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ಪ್ರೆಡ್ ಮಾಡಿದ್ರು. ತೆಂಗಿನ ತುರಿಯನ್ನು ಮತ್ತು ಕ್ಯಾರೆಟ್ ತುರಿಯನ್ನು ಕೂಡ ದೋಸೆ ಮೇಲೆ ಸ್ಪ್ರೆಡ್ ಮಾಡಿದ್ರು, ಜೊತೆಗೆ ಚಟ್ನಿ ಮತ್ತು ಸಾಂಬಾರನ್ನು ಕೊಟ್ಟಿದ್ರು. ಟೇಸ್ಟ್ ಅಂತೂ ಸಖತ್ತಾಗಿತ್ತು, ನಂಗೆ ತುಂಬಾ ಇಷ್ಟ ಆಯಿತು. ನಮಸ್ತೆ. ನಮಸ್ಕಾರ. ಇಲ್ಲಿ ಸ್ಪೆಷಾಲಿಟಿ ಅಂದರೆ ಎವ್ರಿಡೇ ನೀವು ಬೇರೆ ಬೇರೆ ಚೇಂಜ್ ಮಾಡ್ತೀರಾ ಫುಡ್ಡನ್ನು? ಅಂದರೆ ಯೂಸುವಲ್ಲಾಗಿ ಡೈಲಿ ಇರೋದೇ, ರೆಗ್ಯುಲರ್ ಆಗಿ ನೀವು ಮಾಡೋದೇ ಮಾಡ್ತೀರಾ ಅಥವಾ ಪ್ರತಿದಿನ ಸ್ಪೆಷಾಲಿಟಿ ಇರತ್ತಾ? ಸ್ಪೆಷಾಲಿಟಿ ಡೈಲಿ ಇದ್ದೇ ಇರುತ್ತೆ ನಮಗೆ. ಹಾಂ ಹಾಂ. ಯಾಕೆ ಒಂದೊಂದು ದಿವಸ ಬಂದ್ಬಿಟ್ಟು ಈಗ ಬೆಳಿಗ್ಗೆ ಬಂದ್ಬಿಟ್ಟು ಈಗ ನಮ್ದು ಸಿಗ್ನೇಚರ್ ಇಸ್ ಗ್ರೀನ್ ಮಸಾಲ ಇಡ್ಲಿ ಅಂತ ರೋಡ್ ಇದೆ ಇರುತ್ತೆ. ಹಾಂ. ಆಮೇಲೆ ನಾನು ಗ್ರೀನ್ ಮಸಾಲ ಇಡ್ಲಿ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಆಮೇಲೆ ಓಪನ್ ಬಟರ್ ಮಸಾಲ ದೋಸೆನೇ ಟೇಸ್ಟ್ ಮಾಡಿದೆ, ಅದು ಚೆನ್ನಾಗಿತ್ತು. ಅದು ದಿನಾಲೂ ಇರತ್ತಾ ಅಥವಾ ಈ ಡೈಲಿ ಇರುತ್ತೆ? ಡೈಲಿ ಇರತ್ತಾ? ಬಂದ್ಬಿಟ್ಟು ವಾರದ ನಮ್ಮ ಊಟನೂ ಇದೆ, ಸ್ಪೆಷಲ್ ಊಟಗಳು ಇರುತ್ತೆ, ರಾಗಿ ಊಟ ಇದೆ, ಚಪಾತಿ ಊಟ, ಪೂರಿ ಊಟ ಇದೆ. ವೀಕೆಂಡ್ ಬಂದ್ಬಿಟ್ಟು ಹೋಳಿಗೆ ಊಟ ಅಂತ ಕೊಡ್ತೀವಿ. ಓ, ವೀಕೆಂಡ್ ಅಲ್ಲಿ ಅಷ್ಟೇ ಹೋಳಿಗೆ ಊಟ ಇರತ್ತಾ? ಹಬ್ಬದ ಊಟ ತರ ಜಾಸ್ತಿ ಬರ್ತಾರೆ, ಡಿಫ್ರೆಂಟ್ ಆಗಿ ತಿನ್ನಕ್ಕೆ. ಓಕೆ, ಅದರಲ್ಲಿ ಏನೇನು ಬರುತ್ತೆ? ಅದರಲ್ಲಿ ಬಂದ್ಬಿಟ್ಟು ಈಗ ಪೂರಿ, ರಸಮ್, ರೈಸು, ಹೋಳಿಗೆ, ಆಮೇಲೆ ಗೊಜ್ಜು, ಊಟು, ಅದೊಂಥರ ಸ್ಪೆಷಲ್ ಊಟ ಹಬ್ಬ ತರ ಇರುತ್ತೆ. ಇದು ಪ್ಯೂರ್ ಸೌತ್ ಇಂಡಿಯನ್, ಸೌತ್ ಇಂಡಿಯನ್ ಇದೆ, ಸೌತ್ ಇಂಡಿಯನ್ ರೆಸ್ಟೋರೆಂಟ್. ಅದು ಬಿಟ್ಟರೆ ನಾವು ಫುಲ್ ಕವರ್ ಮಾಡಿದ್ದೀವಿ ಸೌತ್ ಇಂಡಿಯನ್. ಹಂಗಾದ್ರೆ ಲೈಕ್ ಮಂಗಳೂರು ನೀರು ದೋಸೆ, ಜ್ವಾರ್ ದೋಸೆ, ಮಂಡ್ಯದು ರಾಗಿ ದೋಸೆ. ನೀವು ರಾಗಿ ರೊಟ್ಟಿ ತಿಂದಿರ್ತೀರಾ, ಜೋಳ ರೊಟ್ಟಿ ತಿಂದ, ಬಟ್ ನಾವು ದೋಸೆ ಮಾಡ್ಕೊಂಡು. ಕರೆಕ್ಟ್. ಇದೆಲ್ಲ ಸ್ಪೆಷಾಲಿಟಿ ಐಟಮ್ಸ್. ಹೋಳಿಗೆ ಊಟನು ನಾನು ಟ್ರೈ ಮಾಡಬೇಕು ಇನ್ನೊಂದ್ಸಲ. ಗರಂ ಇಡ್ಲಿ ಅಂತ ಇದೆ, ಅದು ಮಧುರೈ ಸ್ಪೆಷಲ್. ಒಂದೊಂದು ಸ್ಟೇಟ್ ಒಂದೊಂದು ಸ್ಪೆಷಾಲಿಟಿ ಏನಿದೆ ಎಲ್ಲ ಮಾಡಿಕೊಂಡು. ಅದೇ ಸೌತ್ ಇಂಡಿಯನ್ ಸ್ಪೆಷಲ್. ಥ್ಯಾಂಕ್ ಯು. ಫ್ರೆಂಡ್ಸ್, ನೀವೇನಾದರೂ ದೋಸೆ, ಇಡ್ಲಿ, ಅಕ್ಕಿ ರೊಟ್ಟಿ ಅಂತಹ ತಿಂಡಿಗಳನ್ನು ತಿನ್ನಬೇಕು ಅಂದರೆ
ಖಂಡಿತ ಇಲ್ಲಿ ಒಂದ್ಸಲನಾದರೂ ಭೇಟಿ ನೀಡಿ, ತುಂಬ ಟೇಸ್ಟ್ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಗಿದೆ.